ರಾಜ್ಯದಲ್ಲಿ ಮುಂದುವರಿದ ಮಳೆಯಬ್ಬರ ಹೆಬ್ಬಾಳ ಸೇತುವೆ ಮತ್ತೆ ಮುಳುಗಡೆ ಚಾಮರಾಜನಗರ ಜಿಲ್ಲೆಯಲ್ಲಿ ಹಿಂದೆಂದೂ ಕಂಡರಿಯದ ಪ್ರವಾಹ ಪಿಎಸ್ಐ ಕೇಸಲಿ ಮತ್ತೆ 8 ಮಂದಿ ಅರೆಸ್ಟ್ ಕುಂದನಗರಿಯಲ್ಲಿ ಮಗನ ಮೇಲೆ ಚಿರತೆ ಅಟ್ಯಾಕ್ ಸುದ್ದಿ ಕೇಳಿ ಹೃದಯಾಘಾತದಿಂದ ತಾಯಿ ಕೊನೆಯುಸಿರು ಬೆಳಗಾವಿಯಲ್ಲಿ ಮುಂಜಾನೆ ವಾಕಿಂಗ್ ಬಂದ್ ಕಾಂಗ್ರೆಸ್ ಕಪ್ಪು ಪ್ರತಿಭಟನೆಗೆ ಮತೀಯ ಕೆಸರು ರಾಮ ಮಂದಿರಕ್ಕೆ ನಂಟು ಕಲ್ಪಿಸಿದ ಅಮಿತ್ ಶಾ ಯೋಗಿ ಬಿಜೆಪಿ ಆರೋಪಕ್ಕೆ ಕೈ ನಾಯಕರು ಕೀರಿಕಿ ಇವತ್ತು ಉಪರಾಷ್ಟ್ರಪತಿ ಚುನಾವಣೆಗೆ ವೋಟಿಂಗ್ ಎನ್ಡಿಎ ಅಭ್ಯರ್ಥಿ ಜಗದೀಪ್ ಧನ್ಕರ್ ಆಯ್ಕೆ ಖಚಿತ ಕಾಮನ್ವೆಲ್ತ್ ಕುಸ್ತಿಯಲ್ಲಿ ಒಂದೇ ದಿನ 3 ಚಿನ್ನ